ಲೋಕಸಭೆ ಟಾರ್ಗೆಟ್ ಮಾಡಿದ್ರ ಸಿದ್ದು ಪುತ್ರ ತಂದೆ ಗೆಲುವಿಗಾಗಿ ಪಣ ತೊಡಲು ಯತೀಂದ್ರ ಸಿದ್ದ ಯಾವ ಕ್ಷೇತ್ರದಿಂದಲೂ ಸ್ಪರ್ಧಿಸೋಲ್ಲ ಯತೀಂದ್ರ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಯತೀಂದ್ರ ಸಿದ್ದರಾಮಯ್ಯ ಅವರು ಏನು ಸಿದ್ದರಾಮಯ್ಯ ಕೋಲಾರ ಅಂತಿದ್ದ ತಕ್ಷಣ ಕೋಲಾರಕ್ಕೆ ಹೋದರು ಮನೆ ನೋಡಿದ್ರು ಎಲ್ಲ ಓಡಾಡಿದ್ರು ಪದೇ ಪದೇ ಹೇಳ್ತಿದ್ರು ಇಲ್ಲ ಅಪ್ಪಾಜಿಗೆ ಅದೃಷ್ಟದ ಕ್ಷೇತ್ರ ವರ್ಣದಲ್ಲಿ ನಿಂತ್ಕೋಬೇಕು ಅಂತ ಯತೀಂದ್ರ ಅವ್ರಿಗೂ ಗೊತ್ತಿತ್ತೋ ಇಲ್ವೋ ಅಥವಾ ಸಿದ್ದರಾಮಯ್ಯ ಕ್ಲಾರಿಟಿ ಇತ್ತೋ ಇಲ್ವೋ ಟಿಕೆಟ್ ಲಿಸ್ಟಲ್ಲಿ ಅನೌನ್ಸ್ ಆಗೇ ಬಿಡ್ತು ಹಾಗಾದ್ರೆ ಯತೀಂದ್ರ ಏನು ಮಾಡ್ತಾರೆ ಯತೀಂದ್ರ ಚಾಮುಂಡೇಶ್ವರಿಗೆ ಬರ್ತಾರಾ ಇಲ್ಲ ಯತೀಂದ್ರ ಹಿಂದೆ ಸರಿತಾರ ಸ್ಪಷ್ಟವಾದ ಉತ್ತರವನ್ನು ಅವರೇ ಕೊಟ್ಟಿದ್ದಾರೆ ಈ ಬಾರಿ ಚುನಾವಣಾ ಕಣದಿಂದ ಹಿಂದೆ ಸರಿತೀನಿ ಅಪ್ಪನ ಗೆಲುವಿಗಾಗಿ ಓಡಾಡ್ತೀನಿ ಅಪ್ಪ ಇಡೀ ರಾಜ್ಯ ಬರಲಿ ನಾನು ಕ್ಷೇತ್ರದಲ್ಲಿ ನಿಂತ್ಕೊಂಡು ಚುನಾವಣೆ ಮಾಡಿಸ್ತೀನಿ ವರ್ಣದಲ್ಲಿ ಅಪ್ಪನನ್ನು ಗೆಲ್ಲಿಸ್ತೀನಿ ಅಪ್ಪ ಮತ್ತೊಮ್ಮೆ ಸಿ ಎಮ್ ಆಗಬೇಕು ಸಿದ್ದರಾಮಯ್ಯ ಅವರು ಅನ್ನೋದು ಯತೀಂದ್ರ ಅವರ ಹಂಬಲ ಕೂಡ ಹೌದು ಈಗ ಒಬ್ಬ ಮಗನಾಗಿ ಎಸ್ ಮಗನಾಗಿ ಒಬ್ಬ ಮಗನಾಗಿ ಮಗನಾಗಿ ಹೀಗಾಗಿ ಯತೀಂದ್ರ ಇನ್ನು ಐದು ವರ್ಷ ಸುಮ್ನೆ ಕುತ್ಕೊ ಅನ್ನೋ ಸುಳ್ಳು ಒಂದು ವೇಳೆ ನಾವೀಗಾಗಲೇ ಹೇಳಿರುತ್ತೆ ಕೋಲಾರದಲ್ಲಿ ಕೂಡ ಸ್ಪರ್ಧಿಸಿ ಎರಡು ಕಡೆ ಗೆಲುವನ್ನು ದಾಖಲಿಸಿದ್ರೆ ವರ್ಣವನ್ನ ಯತೀಂದ್ರ ಬಿಟ್ಕೊಡ್ಬೋದು ಇಲ್ಲಾಂದ್ರೆ ಮತ್ತೊಂದು ಕಡೆ ಯತೀಂದ್ರ ಚುನಾವಣೆಗಂತೂ ನಿಲ್ಲಲ್ಲ ಅನ್ನಿರೋದ್ರಿಂದ ಲೋಕಸಭೆನ ಟಾರ್ಗೆಟ್ ಮಾಡಿದ್ದಾರೆ ಅನ್ನೋ ಚರ್ಚೆ ಕೂಡ ಇದೆ ರಾಷ್ಟ್ರ ರಾಜಕಾರಣಕ್ಕೆ ಸಿದ್ದರಾಮಯ್ಯನವರ ಮಗ ಎಂಟ್ರಿ ಕೊಡಬೇಕು ಅನ್ನೋದು ಕೂಡ ಸಿದ್ದರಾಮಯ್ಯ ಅವರ ಲೆಕ್ಕಾಚಾರ ಕೂಡ ಹೌದು ಏನಾಗುತ್ತೆ ಸಿದ್ದರಾಮಯ್ಯ ಅವ್ರಿಗೋಸ್ಕರ ಅವ್ರ ಮಗ ಅಂದ್ರೆ ಅವ್ರು ಬಿಟ್ಕೊಟ್ಟಿದ್ರು ಇವ್ರು ಬಿಟ್ಕೊಡ್ತವ್ರ ಅಷ್ಟೇ ಹೌದು ಆಮೇಲೆ ಬಿಟ್ಕೊಡಕ್ ಅವ್ರಿಗೆ ಕೆಲವರು ಹೇಳ್ತಾರಲ್ಲ ಇದೇನ್ ಯಾರು ಗೊತ್ತಿಗೆ ತಗೊಂಡಿರೋದೇನಲ್ಲ ಅವ್ರ ಸ್ವಂತ ಜಮೀನುಗಳೆಲ್ಲ ಅಂದ್ರೆ ಆ ಟಿಕೆಟ್ ಆ ಪಕ್ಷದ ಟಿಕೆಟ್ ಅನ್ನ ನಿಮಗೆ ನಿಮ್ಗೆ ಮಾತಾಡ್ಕತಾವ್ರೆ ಈಗ ಸಿದ್ದರಾಮಯ್ಯ ಅವ್ರದ್ದು ವರುಣ ಘೋಷಣೆ ಆಗಿದೆ ಈ ಮುಂದೇನು ಚಾಮುಂಡೇಶ್ವರಿ ಕಳ್ಸಿ ಮತ್ತಲ್ ಮತ್ತೆ ಟಫ್ ಆಗ್ಬಿಟ್ರೆ ಹೌದು ಭವಿಷ್ಯ ಆಳಾಗಿ ಅಂತ ಲೋಕಸಭೆಗೆ ಪ್ರತಾಪ್ ಸಿಂಹ ಅವರುದ್ದ ಪ್ರಚಂಡ ಗೆಲುವನ್ನ ಸಾಧಿಸ್ಲಿ ಎತ್ತಿಂದ್ರ ಅಂತ ಹೋಗ್ತಾವ್ರೆ ಪ್ರತಾಪ್ ಸಿಂಹ ಯಾರು ಬಂದ್ರೇನು ಅಲ್ಲ ಹೇಳಿ ಯಾರು ಸುಮ್ನೆ ಇನ್ನೊಂದು ಪಿಕ್ಚರ್ ಕೊಡ್ತಾ ಇದ್ದೀ ಅಲ್ಲ ಅಲ್ಲಿ ಎದುವೀರ್ ಬರ್ತಾರೆ ಅಂದ್ರೆ ಎತ್ತಿದ್ರೇನು ಇಲ್ಲ ಚಾಮುಂಡೇಶ್ವರಿಗೆ ಆಗ್ತಾರೆ ತಾಳಪ್ಪ ಯಾಕೆ ಅಂತ ನೀವೇನೂ ಒಳ್ಳೆ ಬ್ರೇಕಿಂಗ್ ನ್ಯೂಸ್ ಕೊಡ್ತಿರಲ್ಲ ಚರ್ಚೆ ತುಂಬಾ ಟೈಮ್ ನಡೀತಾ ಇದೆ ಹಾಗಾಗಿ ಕರ ಇದು ಲೆಕ್ಕಾಚಾರ ಅಂದ್ರೆ ತಮ್ಮ ತಂದೆಗಾಗಿ ಸ್ಥಾನವನ್ನ ಅಂದ್ರೆ ಅಪ್ಪ ಬಿಡಲಿ ಅಷ್ಟೇ ಘೋಷಣೆ ಆಗಿರೋ ಕಾರಣ ಹ್ಮ್ ಸಿದ್ದರಾಮಯ್ಯ ಅವರನ್ನ ಏನು ಕಂಟೆಸ್ಟ್ ಮಾಡ್ತಾರೆ ಎತ್ತಿಂದ್ರ ಏನು ಎತ್ತ ಅಂದಾಗ ಅವ್ರ ಗೆಲ್ಸ್ಕೊತಾರೆ ಮುಖ್ಯಮಂತ್ರಿ ಮುಖ್ಯಮಂತ್ರಿಯಾಗಿ ಒಬ್ಬ ಮಗನಾಗಿ ಆಸೆ ಇದೆ ಅಂತ ಹೇಳಿದಾರೆ ಯೆಸ್ ಬಟ್ ಹೌದು ನೀವ್ ಅನ್ಕೊಂಡಂಗೆ ಸಿದ್ದರಾಮಯ್ಯ ಅಲ್ಲಿಂದ ಕಂಟೆಸ್ಟ್ ಮಾಡ್ತಾರೆ ಇಲ್ಲ ಲೋಕಸಭೆಗೆ ಹೋಗೋದು ಇದೆ ಹೌದು ಹೋಗ್ತಾರೆ ಅಂತ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಒಂದು ವರ್ಷ ಮುಖ್ಯಮಂತ್ರಿಯಾಗಿ ಆಳ್ವಿಕೆ ನಡೆಸಿ ಅದನ್ನ ಡಿ ಕೆ ಶಿವಕುಮಾರ್ ಹ್ಯಾಂಡ್ ಓವರ್ ಮಾಡಿ ಲೋಕಸಭೆ ಕಂಟೆಸ್ಟ್ ಮಾಡಿ ಮೈಸೂರಿಂದ ಹೋಗೋದು ಖಾಲಿ ಆಗುವ ವರ್ಣದಲ್ಲಿ ಯತೀಂದ್ರ ಸ್ಪರ್ಧೆ ಮಾಡೋದು ಅಂತ ಕೂಡ ಇದೆ ಅದು ಕೂಡ ಹೌದು ಅದು ಎರಡು ರೀತಿಯ ಅಲ್ಲಿ ಇದೆ ಹೌದು ನೋಡ್ಬೇಕೇನಾಗತ್ತೆ ಅಂತ ಹೌದು ಒಟ್ಟಿನಲ್ಲಿ ಯತೀಂದ್ರ ಅವರ ರಾಜಕೀಯ ಭವಿಷ್ಯವನ್ನ ಅಷ್ಟು ಸುಲಭವಾಗಿ ಅಲ್ಪ ವಿರಾಮ ಕೊಡಕ್ಕೆ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಕರ್ನಾಟಕ ಕಾಂಗ್ರೆಸ್ ಆಗಲಿ ರೆಡಿ ಇಲ್ಲ ಕಾಂಗ್ರೆಸ್ ರೆಡಿ ಇಲ್ಲ ಈಗ ನನಗೆ ಗೊತ್ತಿರೋ ಎರಡು ಫಾರ್ಮುಲಾ ಒಂದು ಸಿದ್ರಾಮಯ್ಯ ವರಣಾ ಕಂಟೆಸ್ಟ್ ಮಾಡ್ತಾರೆ ಘೋಷಣೆ ಆಗಿದೆ ಎಸ್ ಎತ್ತಿಂದ್ರ ಲೋಕಸಭೆಗೆ ಅಥವಾ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಸಿದ್ರಾಮಯ್ಯ ಫಸ್ಟ್ ಸಿಎಂ ಆಗಿ ಒಂದು ವರ್ಷ ಪೂರೈಸಿ ಆಮೇಲೆ ಲೋಕಸಭೆ ಮೈಸೂರಿಂದ ಮೈಸೂರಿನಲ್ಲಿ ಸಿದ್ದರಾಮಯ್ಯ ಸ್ಪರ್ಧೆ ಮಾಡೋದು ಲೋಕಸಭೆಗೆ ಓ ಎತ್ತಿಂದ್ರ ಆಗ ವರಣಾದಲ್ಲಿ ಖಾಲಿ ಆಗಿರುತ್ತೆ ಅಲ್ಲಿ ನಿಂತಕೊಳ್ಳೋದು ಅಂತ ಇದೆ ಎಸ್ ಇದು ಕಥೆ ಎಸ್ ವೀಕ್ಷಕರ ನೀವು ವರ್ಣ ವಿಧಾನಸಭಾದ ಕ್ಷೇತ್ರದ ಮತದಾರರಾಗಿದ್ದಲ್ಲಿ ಯತೀಂದ್ರ ಅವರ ಭವಿಷ್ಯ ಏನು ಯಾವ ನಿರ್ಧಾರವನ್ನು ಕೈಗೊಂಡರೆ ಒಳ್ಳೇದು ಅನ್ನೋದನ್ನು ಕಾಮೆಂಟ್ ಮಾಡಿ ಹಾಗೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿ ಎಂ ಆಗಬೇಕು ಅನ್ನೋದನ್ನು ತಿಳಿಸಿ ಪ್ರತಿ ವಿಡಿಯೋ ಕೊನೆಯಲ್ಲಿ ನಮ್ದೊಂದು ಕೆಳಕಳಿಯ ಮನವಿ ಇರುತ್ತೆ ಯೋಗ್ಯರನ್ನು ಆಯ್ಕೆ ಮಾಡಿ ಅಯೋಗ್ಯರಿಗೆ ಓಟ್ ಹಾಕಬೇಡಿ ನಿಮ್ಮ ಕ್ಷೇತ್ರದ ಯೋಗಿ ಅಭ್ಯರ್ಥಿಗೆ ಮತ ಹಾಕಿ ವಿಧಾನಸೌಧಕ್ಕೆ ಯೋಗ್ಯರನ್ನ ಆರಿಸಿ ಕಳಿಸಿ ಪಕ್ಷ ಜಾತಿ ಧರ್ಮ ನೋಡಬೇಡಿ ಬೆಸ್ಟ್ ಕ್ಯಾಂಡಿಡೇಟ್ ಪಕ್ಷೇತರಾದರೂ ಪರವಾಗಿಲ್ಲ ಅತನಗೋಗಿ ಓಟ್ ಹಾಕಿ ಯಾಕೆಂದರೆ ವಿಧಾನಸೌಧಕ್ಕೆ ಯೋಗ್ಯರು ಬರಬೇಕು ಇದು ಕರ್ನಾಟಕ ಟಿವಿ ಕಳಕಳಿ ಕರ್ನಾಟಕ ಟಿ ಕನ್ನಡಿಗರ ಧ್ವನಿ